ಅದ್ರ ಹೇಳಲೇ ಬೇಡ ಅಂತ ಹೇಳಂದ್ರೆ ಬುದ್ಧಿ ಅವರು ಅಪ್ಗಳು ಮುಂದೆ ಹೆಂಗೆ ಹೇಳೋದತ್ತ ಸುಮ್ಮನೆ ಕೂತು ಒಂದು ಮಿನಿಟ ಹೇಳಪ್ಪ ಅಂತಂದ್ರೆ ಇವರು ಮಾಸ್ತ್ರ ಶಾಲೆ ಒಳಗೆ ಮಕ್ಕಳಿಗೆ ಕೇಳಿದತ್ತು ತಮ್ಮ ಗೋಲ್ ಗುಮ್ಮಜ್ ಎಲ್ಲೈತಿ ಅಂತ ಕೇಳಿದತ್ತ ನಾವು ಟೀಚರ. ಅದ್ರಾಗ ಒಬ್ಬ ಹುಡುಗ ಶರಣಾನಂದ್ರಂತ ಭಾಳ ಬೇರಿಕಿದ್ದತ್ತವ ಅವು ಎದ್ದ ಹೇಳಿದತ್ತ ಗೋಲ್ ಗುಮ್ಮಜ ವಿಜಯಪುರದಾಗ ಐತ್ರಿ ಅಂದತ್ತ. ಅಂದ ಕೂಡಲೇ ಹುಡುಗ ಶಾಣೆ ಅದಾನ ಗೊತ್ತತಿ ಹುಡುಗಗ ಮಾನ್ಯ ಒಬ್ಬ ಹುಡುಗನ ಕೇಳಿದೀವಿ ನಾವು ನಿಮ್ಮ ಶಾಲೆ ಒಳಗೆ ಯಾರು ಶಾಣೆ ಅದಾರೋ ತಮ್ಮ ಅಂದ ಕೂಡಲೇ ಮಾಸ್ತರ ಶಾಣೆ ಅದಾನ್ರಿ ಅಂತ ಹುಡುಗ. ತಮ್ಮ ಗೋಲ್ ಗುಮ್ಮದ ವಿಶೇಷತೆ ಏನು ಅಂತ ಮತ್ತೆ ಅವರು ಸರ್ ಕೇಳಿದ್ರತ್ತ. ಆ ಹುಡುಗ ಎದ್ದ ನಿಂತ ಮಾತಂದತ್ತ ಗೋಲ್ ಗುಮ್ಮದ ವಿಶೇಷತೆ ಏನ್ರಿ ಸರ್? ಒಂದು ಬಾರಿ ಹೇಳಿದ್ರೆ ಏಳು ಬಾರಿ ಹೇಳುತ್ತತ್ರಿ, ಅದ ದೊಡ್ಡ ವಿಶೇಷತೆ ಅದ್ರ ಗೋಲ್ ಗುಮ್ಮದ. ಒಂದು ಬಾರಿ ಉದರಿದ್ರೆ ಏಳು ಬಾರಿ ಬದರ್ತತಿ. ಈ ಹುಡುಗ ಶಾಣದಾನ ಅಂತಂದ್ರ ಸರ್ ಮತ್ತೆ ಮರು ಪ್ರಶ್ನೆ ಮಾಡಿದ್ರತ್ತ ಅವರು ಸರ್ ತಮ್ಮ ಗೋಲ್ ಗುಮ್ಮಜ ವಿಜಯಪುರದಾಗ ಯಾಕೆ ಕಟ್ಟಿಸಿದ್ರು ಅಂತ ಮತ್ತೆ ಸರ್ ಕೇಳಿದ್ರತ್ತ. ಆ ಹುಡುಗಂದತ್ತ ಗೋಲ್ ಗುಮ್ಮಜ ವಿಜಯಪುರದಾಗ ಯಾಕೆ ಕಟ್ಟಿಸ್ಯಾರ್ರಿ ಅಂತಂದ್ರೆ ವಿಜಯಪುರ ಜನರಿಗೆ ಒಂದೇ ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ, ಅದಕ್ಕೆ ಅಲ್ಲಿ ಕಟ್ಟಿಸ್ಯಾರ. ವಿಜಯಪುರ ಜಿಲ್ಲೆ ಒಂದೇ ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ, ಅದಕ್ಕೆ ಏಳು ಬಾರಿ ಹೇಳಿದಾಗ ಅವ್ರಿಗೆ ಅರ್ಥ ಆಗದ್ರಿ, ಅದಕ್ಕೆ ಗೋಲ್ ಗುಮ್ಮಜಲ್ಲಿ ಕಟ್ಟಿಸ್ಯಾರ ಗೊತ್ತಂದತ್ತ. ಅವರು ಯಾಕೆ ಅಂತ ಮತ್ತೆ ಮರು ಪ್ರಶ್ನೆ ಮಾಡಿದತ್ತ. ವಿಜಾಪುರ ಬಜಾರ್ದಾಗ ಬರೀ ಇಜಾರದವ್ರ ಹಜಾರು ಬಂದಿದಾರು, ಅದಕ್ಕೆ ತಿಳಿಯಂಗಿಲ್ಲ ಅಂತ. ಹಿಂಗೆ ಹೇಳಿದ ಕೂಡಲೇ ಬುದ್ಧಿ ಅವರು ಅಂದರು ಪ್ರಸಾದ ಮಾಡಾಕತ್ತಿರು, ನಮ್ಮ ಅಪ್ಪಗಳ ಕಡೆ ಕೈ ಮಾಡಿ ಹೇಳಿದ್ರು ಕೇಳಿರೇನ್ರಿ ಗುರುಗಳ ಗಿರೀಶನ್ ಅಂತ ಹಿಂಗೆ ಹಾಕಿ ಜಗತ್ತಾನತ್ತಂತ. ಅಷ್ಟು ಅವರು ನಮ್ಮ ಹಾಡ ಏನಾರೇ ಒಂದು ಹಾಸ್ಯ ಹೇಳೋದು ಇತ್ತು ಅಂತಂದ್ರೆ ಬುದ್ಧಿಯವರಾಗಲಿ ನಮ್ಮ ಮಕ್ಕಳಾಗಲಿ ಅಷ್ಟ ಖುಷಿಯಿಂದ ಕೇಳ್ತಿದ್ರು. ನಾವೇನೋ ಹಾಸ್ಯ ಹೇಳಿದ್ರು ನಾ ಹೇಳಿದ್ದೆ ಬುದ್ಧಿಯವ್ರಿಗೆ ಮಕ್ಕಳಿಗೆ ಹೇಳಿದ್ದೀನಿ ನೀವು ಎಂದು ಬರ್ತೀರಿ ಅಂದ್ರೆ ಇದು ಕಾರ್ಯಕ್ರಮ ಮತ್ತೆ ಮತ್ತೆ ಮುಂದಿನ ಸಲ ಎಂದು ಬರ್ತಾರೆ ಈಗ ಹೇಳೋದ್ರೆ ಅದ ಕಾರ್ಯಕ್ರಮ. ಎರಡು ಸಲ ಕಾರ್ಯಕ್ರಮ ಮಾಡಿದೀವಿ ಹೋದ ವರ್ಷ ಅಚ್ಚಿ ವರ್ಷ ಮಂದಿರ ಕಂಡಾಪಟ್ಟಿ ಬರೋದು ಮಳೆ ಹತ್ಕೊಂಡ ಗಾಳಿ ಮಳೆ ಬಡಿದು ಇವರು ಶರಣಾನಂದ್ರ ಮಂದಿಗೆಲ್ಲ ತೋರಿಸ್ತಾರೆ ಇಲ್ಲಿ ಚೀಳತ್ತಿ ಇಲ್ಲಿ ಜೇರಿ ಐತಿ ಮಂದಿ ಒಟ್ಟು ಬಿಟ್ಕೊಂಡು ಓಡಿ ಹೋಗೋದಿಲ್ಲ. ಅದಕ್ಕೆ ಅಕ್ಕ ಮಾಡಿ ಒಂದು ಮಾತು ಹೇಳ್ತಾವ ಬೆಟ್ಟದ ಮೇಲೊಂದು ಮನೆಯನ್ನು ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡದಲ್ಲೊಂದು ಮನೆಯನ್ನು ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ಅದಕ್ಕೆ ಹಿಂಗೆ ಅಂಜುದ ಅದು ಅನಿಸ್ತಿದ್ರು ಅಂತಂದ್ರೆ ಎಲ್ಲಿ ಅವರು ಬದುಕಲಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ಭಯದಿಂದ ನಾವು ಮುಕ್ತರಾಗಬೇಕಾಗಿತ್ತು, ಮೊದಲು ಭಯ ಹೋಗಬೇಕಾಗಿತ್ತು. ನಮಗಿನ್ನೂ ಭಯ ಬಹಳ ಐತಿ, ಆ ಭಯದಿಂದ ಮುಕ್ತರಾಗಲಾರ್ದಕ್ಕೆ ನಮಗೆ ದುಃಖ ನಿರ್ಮಾಣ ಆಗೈತಿ. ಅದಕ್ಕೆ ಈ ದುಃಖ ಬಿಡುಗಡೆ ಆಗಬೇಕಾಗಿತ್ತು ಅಂತಾರೆ ಯಾರ ಸಂಘ ಮಾಡಬೇಕು ಅಂತ ಹೇಳಿದ್ರೆ ಸಾರಸ್ವಜ್ಞನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘಗಳು ಎರಡುಂಟು ಒಂದು ಹಿಡಿ ಒಂದು ಬಿಡು ಅಂತ ಹೇಳಿದರು. ಅದಕ್ಕಿಂತ ಮಹಾತ್ಮರ ಸಂಘ ಮಾಡೋದ್ರಿಂದ ನಮಗೇನು ಪ್ರಾಪ್ತಿ ಆಗ್ತದೆ ಅಂತಂದ್ರೆ ಈ ಲೌಕಿಕ ಸಂಪತ್ತಲ್ಲ ಅಲೌಕಿಕ ಸಂಪತ್ತು ನಿಮ್ಗೆ ಗೊತ್ತಲ್ಲ. ಅದಕ್ಕೆ ಶರಣರು ಒಂದು ಮಾತನ್ನು ಹೇಳ್ತಾರೆ ಧನವ ಗಳಿಸಬೇಕೆಂತಾದು ಈ ನರ ಜನರಿಗೆ ಕಾಣಿಸದಂತಾದು ಅನುದಿನ ಹರಿಹರ ಬ್ರಹ್ಮಾಧಿಕರು ಹೌದು ಹೌದು ಅನ್ನುವಂಥ ಸಂಪತ್ತನ್ನು ಸಂಪಾದನೆ ಮಾಡಬೇಕಂತ ಹೇಳಿದರು. ಅದಕ್ಕೆ ಅಂಥ ಸಂಪತ್ತು ನಮಗೆ ಎಲ್ಲಿ ಸಿಗ್ತತಿ ಅಂತಂದ್ರೆ ಇಂಥ ಸಾಧು ಮಹಾತ್ಮರ ಸಂತರಲ್ಲಿ ಶರಣರಲ್ಲಿ ಗುರುಗಳಲ್ಲಿ ಅಷ್ಟರಲ್ಲಿ ಹಾದಿವ್ ಅಂತಂದ್ರೆ ನಮಗೆ ನಿಜವಾದಂಥ ಸಂಪತ್ತು ಸಿಗ್ತತಿ. ಆ ಸಂಪತ್ತು ಇಲ್ಲದಕ್ಕೆ ನಮಗೆ ದುಃಖ ಆಗ್ತತಿ, ಆ ಸಂಪತ್ತಿತ್ತು ಅಂದ್ರೆ ನಮಗೆ ದುಃಖ ಇಲ್ಲ. ಅದಕ್ಕೆ ತಾವೆಲ್ಲ ದೂರದಿಂದ ಬಂದಿರಿ
ಇವತ್ತಿನ ಕಾರ್ಯಕ್ರಮದೊಳಗೆ ಕಲ್ಯಾಣೇಶ್ವರ ಮಹಾರಾಜರು ಒಂದು ರೂಢಿ ನಮನ ಕಾರ್ಯಕ್ರಮ ಐತಿ. ಮೊದಲೇ ವರ್ಷ ಅವರು ಹೆಸರು ಹಾಕಿದೀವಿ, ಫೋಟೋ ಹಾಕಿದೀವಿ, ಬರೋದಾಗಲಿಲ್ಲಪ್ಪ, ಆರಾಮ ಇಲ್ಲ. ಹೋದ ವರ್ಷ ಮತ್ತೆ ಅವ್ರ ಹೆಸರು ಹಾಕಿದೀವಿ, ಹೇಳಿ ಬಂದೀವಿ, ಇಲ್ಲಪ್ಪ ಹೇಳ್ತಾನೆ ಯಾಕೋ ಈ ಸಲ ಯಾಕೋ ಕೆಮ್ಮದು ಭಾಳ ಬಂದತಿ, ಮತ್ತೆ ನಡ್ಬಾರಕ ಬಂದು ಹೋಗ್ತೀವಿ ಅಂದ್ರೆ ಅವರು ಆಗೂ ಬರಲಿಲ್ಲ. ಅವರು ಕೊನೆಗೆ ದೇಹ ಬಿಡುವ ಸಂದಿನಾಗ ಒಂದು ತಿಂಗಳಿರ್ತ ಮತ್ತು ನೀವು ಕನಕನಾಳಕ್ಕೆ ಬರ್ತನ ತಂದಿದ್ದೀರಿ, ಮತ್ತು ಕನಕನಾಳಕ್ಕೆ ಬರಲಾರ್ದ ಉಳ್ಕೊಂಡಿರಲಿ ಮತ್ತು ಹೆಂಗೆ ಕೇಳೀನಿ, ನಿಮ್ಮದು ಆಶಾ ಉಳಿತಲ ಕನಕನಾಳಕ್ಕೆ ಹೋಗಲಿಲ್ಲ ಅಂತ ಹಿಂಗೆ ಕೇಳೀನಿ ನಾನು. ಅವರೊಂದು ಮಾತು ಹೇಳಿದ್ರು, ಅದು ಹೆಂಗೆ ಬರ್ತತ್ಯೋ ಬರ್ತತ್ಯೋ ಅಂತಂದ್ರು. ಅವರು ಹೆಂಗೆ ಬರ್ತತ್ಯೋ ಬರ್ತತ್ಯ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕಂತ ಕೇಳೀನಿ ಗೊತ್ತಾಗತ್ತಲ್ಲ ಹೇಳೋದು ಮತ್ತೆ. ಅವಾಗ ನಿನ್ನಿಗೆ ಗೊತ್ತಾತ ಅವ್ರು ಹೆಂಗೆ ಬರ್ತಾರೋ ಅನ್ನೋದು ನಿನ್ನಿಗೆ ಗೊತ್ತಾತ. ಒಂದು ಬಸ್ ಮಾಡಿಕೊಂಡು ಶಿರಡಾನ ಗ್ರಾಮದ ಎಲ್ಲ ಭಕ್ತರು ಬಂದಾರಲ್ಲ, ಆ ಭಕ್ತರು ಹೃದಯದೊಳಗೆ ಅದಾರತ್ತಾರ ಅವ್ರಿಗೆಲ್ಲರಿಗೂ ಶರಣಾರ್ಥಿಗಳು ಹೇಳ್ತಾ. ಇನ್ನು ಪೂಜ್ಯರು ಬರಾರ್ದವ್ರು, ಮಲ್ಲಯ್ಯ ಪೂಳು ಬರಾರ್ದವ್ರು, ಅವರು ಮೊದಲಿಗೆ ಬಂದು ಇಲ್ಲಿ ಪಾಯ ಪೂಜೆ ಆಯಿತು ಅದ್ರ ಮಲ್ಲಯ್ಯ ಪೂಗಳು ಗೋಡಗೇರಿ. ಆನಂತರ ನಡೆದಾಡೋ ದೇವರು ಸಿದ್ದೇಶ್ವರ ಅಪ್ಪುಗಳು ಬಂದು ಈ ಮರವನ್ನು ಹಚ್ಚಿ ನೀವೆಲ್ಲಿರ್ತೀರಿ ಅಂತ ಕೇಳಿದರು, ಆ ಪತ್ರದಾಗಿರ್ತಾನೆ ಅಂತ ಹೇಳಿದ್ನ. ಅಲ್ಲಿ ಬಂದು ಎಲ್ಲ ತಿರುಗಾಡಿ ಸ್ಪರ್ಶ ಮಾಡಿ ಹೋದರು. ಆನಂತರ ನಮ್ಮ ಅಪ್ಪುಗಳು ಬಂದರು ಬಾಲ್ಗಾಂವಕ್ಕೆ, ಅಪ್ಪುಗಳು ಇಲ್ಲೇ ಆಶ್ರಯ ಮಾಡ್ಲಕ್ಕೆ ಒಂದು ಜಮೀನು ಹಿಡಿದ್ರಿ, ತಾವು ಬರಬೇಕ್ರಿ ಅಂತ. ಏ ಈಗಿಲ್ಲೋ ನಾ ಬರಂಗಿಲ್ಲ, ಈಗ ಕೆಲಸಕ್ಕೆ ಮುಂದೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗೈತಿ ಅಂದ ನಾನು ಗಾಡ್ಯಾಗ ಹತ್ತಿದ್ದು ಇಳಿಸಿದ್ರು ನಾನು. ಅವ್ರು ತಾವಾಗೆ ಎಂದು ಬರ್ತಾರೆ ಬರ್ತಾರೆ ಅಂತ ನಾನು ನಿರಾಶೆ ಮಾಡ್ಕೊಂಡು ಬನ್ನಿ ಆಶ್ರಮಕ್ಕೆ. 15 ದಿನ ಹೋಗಿದ್ದಿಲ್ಲ, ಅಪ್ಪುಗಳು ಬಂದ ಬಿಟ್ರು ತಾವ, ನಾ ಬರ್ಲಾಕತ್ತೀನಿಪ್ಪ ಇಲ್ಲೇ ಅದನ್ನೇ ಬಂದಾನಿ ಮತ್ತು ಎಲ್ಲಿದ್ದಿ ಅಂತಂದ್ರೆ, ಅಪ್ಪುಗಳು ಎಲ್ಲಿದ್ದಾರೆ ಬಲಗಾಂಕ್ ಬರ್ಲಾಕತ್ತೀನಿ, ನಿನ್ನ ಆಶ್ರಮಕ್ಕೆ ಎಲ್ಲಿ ಹೋಗೋದಂತ ಕೇಳ. ಬಂದ ಬಿಟ್ಟರು, ಬಂದ ಈ ಜಮೀನದಲ್ಲಿ ಪರೀಕ್ಷೆ ಪಾದ ಪರೀಕ್ಷೆ ಮಾಡಿದರು. ಅಲ್ಲಿ ಹೋಗಿ ಏನು ಕೂತರಲ್ಲ ಅವತ್ತಿಂದ ಇದು ಪರಿಸರ ಏನು ಆಯ್ತು ಅಂದ್ರೆ ನಿಸರ್ಗ ಆಗಿಬಿಡ್ತ. ಅವ್ರಿಗೆ ಒಂದು ನಮ್ಕೊಂದು ವಿನಂತಿ ಏನಾಯ್ತಂದ್ರೆ ವರ್ಷಕ್ಕೊಂದು ಅವ್ರು ಬರಬೇಕಿತ್ತ, ಅವ್ರು ಎಂದು ಕೊಡ್ತಾರೆ ಅದೇ ಡೇಟ್ಗೆ ನಾವು. ಏ ಇಲ್ಲ ಅವನೇ ಕಲಿಸಿಲ್ಲ, ಅವನೇ ಕಲಿಸ್ತಾನೆ, ಅವನು ನಾ ಕಲಿಸಿದ್ದೆ ಅವನಿಗೆ ನಾನು ಕಲಿಸ್ತಾನೆ ಅವನು. ಅದಕ್ಕೆ ನಮಗೆ ಮತ್ತೊಂದು ಏನು ಇಚ್ಛಾ ಇಲ್ಲ, ಅವ್ರು ಎಂದು ಬರ್ತಾರೆ ಅವತ್ತೇ ನಮ್ಮದು ಈ ಸತ್ಸಂಗ ಮತ್ತೊಂದು ಇಲ್ಲ. ಅದಕ್ಕೆ ಅವರು ಈ ಕಾರ್ಯಕ್ರಮ ಮುಗಿಸಿ ಹೋಗ್ಬಿಟ್ಟಂಕ ಅವ್ರು ಎಂದು ಡೇಟ್ ಹೇಳ್ತಾರೆ ಅವತ್ತೇ ಡೇಟ್ ನಮ್ಮದು. ಅದಕ್ಕೆ ಆ ಡೇಟಿಗೆ ತಾವೆಲ್ಲರೂ ಬಂದ್ರಿ, ಎಲ್ಲರೂ ಮಾತು ಏನು ಪಾತ್ರ ಎಲ್ಲರೂ ಸಹಾಯ ಸಲಹೆ ಮಾಡಿದಿರಿ, ನೀರಿನ ಸೌಕರ್ಯ ಮಾಡಿದಿರಿ, ಎಲ್ಲ ಈ ಗ್ರಾಮದವರು ಬರೂರವರು ಎಲ್ಲರೂ ತಂದು ತಾವೆಲ್ಲ ಸಲಹೆ ಮಾಡಿದಿರಿ, ಯಾರು ದುಡ್ಡು ಕೊಟ್ಟಿರಿ, ಯಾರು ಕಾಳು ಕೊಟ್ಟಿರಿ, ಯಾರು ಪೆಂಡಲ್ದವ್ರು ರೊಕ್ಕ ಕೊಟ್ಟಿರಿ, ಯಾರು ಹುಗ್ಗಿ ಮಾಡಿಸಿರಿ, ಎಲ್ಲರೂ ತಾವೆಲ್ಲ ಕ್ಷೇಮ ಮಾಡಿದಿರಿ. ನಮ್ಮ ಇವರು ಬಂದಾರ ಧರ್ಮ ನಾಯಕ ಅವರು ಬಂದಾರ, ಅವರಿಗೆ ನಮಗೆ ಪರಿಚಯ ಇರಲಿಲ್ಲ. ಅವರು 3 ವರ್ಷ ಆತು ಬಂದು ಅವರು ಗುಪ್ತದಾನ ಕೊಟ್ಟು ಹೋಗಿಬಿಡ್ತಾರೆ. ಅಂಥವ್ರು ಈ ಊರೊಳಗೆ ಅವ್ರಿಗೆ ಹೆಸರಿಗೆ ತಕ್ಕಂಗದಾರೆ ಅದು ಬಹಳ ಮಹತ್ವ ಮತ್ತು ಧರ್ಮ ನಾಯಕ ಅಂತ. ಅಂಥವ್ರೆಲ್ಲರೂ ಬಂದು ಈ ಆಶ್ರಮಕ್ಕೆ ಸಹಾಯನ್ನು ಮಾಡ್ತಾರೆ, ತಾವೆಲ್ಲರೂ ಸಹಾಯ ಮಾಡಿದ್ರಿ. ನೀರಿನ ಕೊರತೆ ಇಲ್ಲಿ ಒಂದಿಷ್ಟು, ಅದಕ್ಕೆ ಇದಕ್ಕೆ ಪೂಜೆ ಹೇಳಿದ್ರಲ್ಲ ಇಲ್ಲೆಲ್ಲ ರೈತರು ಸಾವಯವ ಚೆನ್ನಾಗಿ ಬೆಳಿಬೇಕು, ಅದನ್ನು ಮಾರ್ಗದರ್ಶನ ಮಾಡಬೇಕು ಅಂತ. ಈ ಮಹಾರಾಷ್ಟ್ರ ಭಾಗದಲ್ಲಿ ಒಂದಿಷ್ಟು, ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಕಿನಾಲಿಗೆಲ್ಲ ಬಂದು ಅಂತಂದ್ರೆ ಇದೆಲ್ಲ ಏನಾಗ್ತತಿ ಅಂದ್ರೆ ನಂದನವನ ಆಗ್ತತಿ. ಈ ರೈತರು ಏನು ವಲಸೆ ಹೋಗ್ತಾರೆ, ಕಬ್ಬಿಗೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಅದೆಲ್ಲ ಸುಳ್ಳಾಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ರೈತರು ರಾಜಕೀಯ ಮುಖಂಡರು ಕುಡ್ಕೊಂಡು ಇಲ್ಲೆಲ್ಲ ಕಿನಾಲ್ ಹರಿಯುವಂಥ ವ್ಯವಸ್ಥೆಯನ್ನು ನಾವೆಲ್ಲ ಹೋರಾಟ ಮಾಡಿದ್ರೆ ನಾವು ಬೇರೆ ಕಡೆ ವಲಸೆ ಹೋಗುವಂಥ ಅವಶ್ಯ ಇಲ್ಲ. ಮತ್ತು ಇಷ್ಟು ಈ ಜನ ಇಷ್ಟು ಭಾಳ ಪ್ರೀತಿ ಮತ್ತು ದಾನವಂತರದಾರಲ್ಲ, ಅವ್ರು ದುಡಿಲಕ್ಕೆ ಹೋಗ್ಬಾರಕ್ಕರೆ ಅಪ್ಪುಗಳ ನಿಮ್ಮ ಆಶ್ರಮಕ್ಕೆ ನಾವು ಏನು ಕೊಡೋಣ ಅಂತ ಕೇಳ್ತಾರೆ ಬಂದ. ಪರಮ ಪೂಜ್ಯ ಪರಮ ಪೂಜ್ಯ
ಗೊಡಗೇರಿಯ ಮಲ್ಲಯ್ಯ ಮಾ ಸ್ವಾಮೀಜಿಗಳು ಬಂದಿದ್ದಾರೆ, ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲರ ಸೇರಿ ಸ್ವಾಗತ. ಈ ಆಶ್ರಮವನ್ನು ಕಟ್ಟುವ ಹೊತ್ತಿನಾಗ ಅಡಗಲ್ಲ ಸಮಾರಂಭ ಪೂಜೆಯನ್ನು ಮಾಡಿರೋದಂತ ಪರಮ ಪೂಜ್ಯ ಮಲ್ಲಯ್ಯಪ್ಪವರು ಗುಡ್ಡದ ಮಲ್ಲಯ್ಯಪ್ಪ. ಇವರು ಗುಡ್ಡದ ಮಲ್ಲಯ್ಯಪ್ಪಗಳು, ಅವರು ಕಾಡಿನೊಳಗಿರು ಕಾಡು ಸಿದ್ದೇಶ್ವರಪ್ಪಗಳು. ಅವರು ನೋಡಿ ನಾಶಿಕ್ ನಾನು ಕಾಡಿನಾಗ ಬಂದೇನೆ. ಮತ್ತೆ ಮದುವೆಗೆ ಬಂದಾಗ ಎಲ್ಲರೂ ನನ್ನ ಭೇದವರು ಅದಾರೀ. ಆ ಬೆಳಗಾವಿ ಅಜ್ಜವ್ರು ಬಂದರು, ಅವರು ನನ್ನ ಭೇದವಾದರು. ಭಾಳ ಜನ ಭಕ್ತರು ಬಂದರು ಇಲ್ಲಿ. ಇಲ್ಯಾಕೆ ತೊಗೊಂಡ್ರಿ ಬಿದ್ದರು ಹಣಿ ಹೊಡಿತೈತೆ ಅಂತಂದ್ರೆ ಎಲ್ಲರೂ ನನಗೆ ಆಯಿತು. ಅಪ್ಪಗಳಿಗೆ ಕೃಪೆ ಆಶೀರ್ವಾದ ಇತ್ತಂದ್ರೆ ಏನೆಲ್ಲ ಆಗ್ತೈತೆ ಅಂತ ಗುರುವಿನ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡಿದ್ದಂದ್ರೆ ಎಲ್ಲ ಯಶಸ್ವಿ ಆಗ್ತತಿ. ಸೋಲಾಪುರ ಹಿಡ್ಕೊಂಡು ಕೊಲ್ಲಾಪುರ ತಕ್ಕ ನಡು ಮಧ್ಯದಲ್ಲಿ ಎಷ್ಟು ಗ್ರಾಮ ಭಕ್ತರದಾರ ಸಂಪ್ರದಾಯ ಎಲ್ಲರೂ ಬಂದಾರ. ಬುದ್ಧಿಯವರಾಗಿರ್ಬೇಕು, ಶಿರಡಂದವರಾಗಿರ್ಬೇಕು, ಮದಳೆಯವರಾಗಿರ್ಬೋದು, ಚಿಕ್ಕಾಲಗುಂಡಿ ಆಗಿರ್ಬೋದು, ಮರಕಟ್ಟಿ ಆಗಿರ್ಬೋದು, ವಜ್ರಮಟ್ಟಿ ಆಗಿರ್ಬೋದು, ಸೂರ್ಪಾಲಿ ಆಗಿರ್ಬೋದು, ಆನಂತರ ಈ ಕಡೆ ಇಂಚಿಗೇರಿ ಎಲ್ಲ ಸುತ್ತಮುತ್ತ ಹಳ್ಳಿ ಗ್ರಾಮದವರೆಲ್ಲ ಬರಡೋಲ ಆಗಿರ್ಬೋದು, ಶೋನ್ಯಾಳ, ಉಟಿಗಿ, ಮೂದಿ, ಅಕ್ಕಳವಾಡಿ ಎಲ್ಲ ಗ್ರಾಮದವ್ರು ಏನಿರ್ತಾವೆಲ್ಲ ಬಂದಿರಿ. ಬಂದು ಶಾಂತ ರೀತಿಯಿಂದ ಇನ್ನು ಪೂಜ್ಯರು ಬ್ರಹ್ಮ ವಿಷ್ಣು ಮಹೇಶ್ವರರು ಇನ್ನು ಅವರ ಅಮೃತವಾಣಿಯನ್ನು ನಾವೆಲ್ಲರೂ ಕೇಳೋಣ. ಕೇಳಿ ನಮ್ಮ ಜೀವನ ಪವನ್ ಮಾಡ್ಕೊಳ್ಳು. ಆನಂತರ ಭಜನೆ ಆಗ್ತತಿ. ಹೂ ಹಾಕಿದ ಒಳಕ್ಕೆ ಭಜನೆ, ಭಜನೆ ಆದೊಳಕ್ಕೆ ಪ್ರಸಾದ ಇರ್ತತಿ. ಪ್ರಸಾದ ಮಾಡುವ ಹೊತ್ತಿನಾಗ ಶಾಂತ ರೀತಿಯಿಂದ ಪ್ರಸಾದ ಮಾಡಬೇಕು. ಮೊದಲೇ ಸಲ ಹೆಂಗೆ ಮಾಡಿದರು ಅಂತಂದ್ರೆ ಹುಡುಗರು ಹೇಳಿದರು ಹಿಂಗೆ ಅದು ಜಿಗೆ ಬಿಟ್ಟಿರ್ತದನ್ನ ಏನತ್ತಾರ ಕಡಾಯಿನ ಹಾಗೆಲ್ಲ ಮಾಡಬಾರ್ದು. ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಮಾಡಬೇಕು. ಇನ್ಮೇಲೆ ಪೂಜ್ಯರ ಆಶೀರ್ವಚನವೆಲ್ಲ ಕೇಳು ಅಂತೇಳಿ ಹರೇಶ್ ನನ್ನ ಆತ್ಮಹತ್ಯೆ.